ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಮೂರು ಬಿಜೆಪಿಯ ಅಭ್ಯರ್ಥಿಗಳು ವಿಜಯಶಾಲಿ ಆಗಲಿದ್ದಾರೆ. ಅಧಿಕೃತ ಪ್ರಕಟಣೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೊರಬೀಳಲಿದೆ. ಮೂರು ಜನ ಅಭ್ಯರ್ಥಿಗಳು ಅತ್ಯಂತ ಕಂಫರ್ಟಬಲ್ ಮೆಜಾರಿಟಿಯಿಂದ ಆರಿಸ್ಬಿಡುವಂಥ ನಮಗೆ ನಿರೀಕ್ಷೆ ಇತ್ತು. ನಮ್ಮ ನಿರೀಕ್ಷೆ ತಕ್ಕ ಹಾಗೆ ಇವತ್ತು ಮೂರು ಜನ ಆರಿಸಿ ಬರ್ತಾ ಇದ್ದಾರೆ. ಇದು ನಮ್ಮ ಪಕ್ಷದ ಒಂದು ಶಕ್ತಿ, ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿ ಅವರ ನೇತೃತ್ವ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವರ ಒಂದು ಮಾರ್ಗದರ್ಶನ ಮತ್ತು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರ ಸಂಪೂರ್ಣವಾದಂಥ ಸಹಕಾರದಿಂದ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿನಿಂದ ನಮ್ಮೆಲ್ಲ ಶಾಸಕರು, ಸಚಿವ ಸಂಪುಟ ಸದಸ್ಯರು ಒಗ್ಗಟ್ಟಾಗಿ ಮಾಡಿದ ಫಲದಿಂದ ಇದೆಲ್ಲವೂ ಕೂಡ ಆಗಿದೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಶಾಸಕರಿಗೆ, ಸಚಿವರಿಗೆ, ನಾಯಕರಾದ ನರೇಂದ್ರ ಮೋದಿಜಿಯವರಿಗೆ, ನಡ್ಡಾಜಿಯವರಿಗೆ, ಅಮಿತ್ ಶಾ ಜಿಯವರಿಗೆ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತು ಎಲ್ಲ ಶಾಸಕ ಮತ್ತು ಸಚಿವ ಸಂಪುಟ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ, ಅಭಿನಂದನೆಯನ್ನು ಹೇಳ್ತೀನಿ. ಅದೇ ರೀತಿ ಮೂರು ಜನ ಅಭ್ಯರ್ಥಿಗಳಾದಂಥ ನಮ್ಮ ರಾಷ್ಟ್ರದ ಹಣಕಾಸಿನ ಸಚಿವರು, ಹಿರಿಯ ನಾಯಕಿಯಾದಂಥ ಶ್ರೀ ನಿರ್ಮಲ್ ಕುಮಾರ್ ನಮ್ಮ ನಿರ್ಮಲಾಜಿ ಅವ್ರಿಗೆ, ಆಮೇಲೆ ಜಗ್ಗೇಶ್ ಅವ್ರಿಗೆ ಮತ್ತು ಲೇಹರ್ ಸಿಂಗ್ ಅವ್ರಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾದ ಪ್ರಕಟಣೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಗೆ ಇವತ್ತು ಒಂದು ಸಭೆಯನ್ನು ಮಾಡಿದ್ದೇನೆ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಜೊತೆಗೆ, ಡಿ ಜಿ ಪಿ ಮತ್ತು ಎ ಡಿ ಜಿ ಪಿ ಲಾ ಅಂಡ್ ಆರ್ಡರು, ಹೋಮ್ ಸೆಕ್ರೆಟರಿ ಮತ್ತು ಬೆಂಗಳೂರು ಕಮಿಷನರ್ ಜೊತೆಗೆ. ಇಡೀ ದೇಶದ ವ್ಯಾಪ್ತಿಯಲ್ಲಿ ಇವತ್ತು ಶುಕ್ರವಾರ ದಿವಸ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಇರುವಂಥ ಸ್ಥಿತಿಯನ್ನು ಎಲ್ಲ ಗಮನಿಸಿದಾಗ ಕರ್ನಾಟಕದಲ್ಲಿ ಸ್ಥಿತಿ ಶಾಂತವಾಗಿದೆ ಮತ್ತು ಕಂಟ್ರೋಲಲ್ಲಿದೆ. ನಾನು ಪೊಲೀಸ್ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಶಾಂತಿ ಸೌಹಾರ್ದತೆ ಸಂಪೂರ್ಣ ಕಾಪಾಡಿಕೊಳ್ಳಲು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ನಾವು ಸೂಚನೆಯನ್ನು ಕೊಡಬೇಕು ಮತ್ತು ಎಸ್ ಪಿಗಳಿಗೆ ಸಂಬಂಧಪಟ್ಟಂಥವ್ರ ಜೊತೆಗೆಲ್ಲ ಕೂಡ ಮಾತುಕತೆ ಮಾಡಬೇಕು. ಅದಲ್ಲದೆ ನಮ್ಮ ಕೆ ಎಸ್ ಆರ್ ಪಿನ ಡಿಪ್ಲಾಯ್ಮೆಂಟ್ ಮಾಡಬೇಕು ಸೆನ್ಸಿಟಿವ್ ಏರಿಯಾದಲ್ಲಿ, ಮತ್ತು ಹಿರಿಯ ಅಧಿಕಾರಿಗಳು ಇವರೆಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಶಾಂತಿ ಸುವ್ಯವಸ್ಥೆ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಸಂಪೂರ್ಣ ಒಂದು ನಿಯಂತ್ರಣದಲ್ಲಿ ಬರುವಂಥ ದಿನಗಳಲ್ಲಿ ಇರ್ತದೆ ಅನ್ನೋಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಸಣ್ಣ ಪುಟ್ಟ ಘಟನೆಗಳಾಗಿದೆ. ಕೂಡಲೇ ನಮ್ಮ ಪೊಲೀಸರು ಅದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹತೋಟಿಯಲ್ಲಿದೆ, ನಿಯಂತ್ರಣದಲ್ಲಿ. ನಾನು ಎಲ್ಲ ಸಂಘಟನೆಗಳಿಗೆ ಹೇಳಕ್ಕೆ ಇಚ್ಛಪಡ್ತೇನೆ, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಮುಖ್ಯ. ಅದೇ ರೀತಿ ರಾಜ್ಯದಲ್ಲಿ ಶಾಂತಿ ಪ್ರಿಯ ಒಂದು ಕರ್ನಾಟಕ, ಜನರು ಶಾಂತಿಯನ್ನು ಬಯಸ್ತಾರೆ. ಹೀಗಾಗಿ ಈ ವಿಚಾರದಲ್ಲಿ ಈಗಾಗಲೇ ಹಲವಾರು ದಿನಗಳಾಗಿದೆ, ಕ್ರಮಗಳಾಗಿದೆ. ನಾನು ಯಾವುದೇ ರೀತಿಯ ಶಾಂತಿ ಕಡ್ಡುವಂಥ ಪ್ರತಿಭಟನೆ ಆಗಲಿ ಇನ್ನೊಂದು ಕ್ರಮಗಳಾಗಲಿ ಮಾಡೋದಕ್ಕಿಂತ ಎಲ್ಲರೂ ಸೌಹಾರ್ದತೆಯನ್ನು ಕಾಪಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸರ್, ಇನ್ನಿಷ್ಟು ಬಹಳ ಚೆನ್ನಾಗಿ.